ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನಾನು ವ್ಲಾಗ್ನ ಶುರು ಮಾಡತ್ತೇನೆ. ಶುಕ್ರವಾರ ಬೆಳಗ್ಗೆ ಅಂದ್ರೆ ಎಲ್ಲ ಲೇಡೀಸ್ಗೂ ಕೆಲಸ ಜಾಸ್ತಿ, ಯಾಕಪ್ಪ ಅಂದ್ರೆ ಪೂಜೆ ಕೆಲಸ ಇದ್ದೇ ಇರ್ತೈತಿ. ನಾನು ಅಷ್ಟು 10 ಗಂಟೆ ಅನ್ನೋಷ್ಟೊತ್ತಿಗೆ ಪೂಜೆ ಮಾಡಿದ್ದೆ. ಸೊ ಹಾಗಾಗಿ ಹೆಂಗೂ ಫ್ರೀ ಇದ್ನಲ್ಲ, ಈಗ ನಾನು ವ್ಲಾಗ್ನ ಶುರು ಮಾಡತ್ತೇನೆ. ಇವತ್ತು ಒಂದು ಫಂಕ್ಷನ್ ಐತಿ, ಗೃಹ ಪ್ರವೇಶ, ಅಲ್ಲಿಗೆ ಹೋಗಬೇಕು. ಹಾಗಾಗಿ ಸ್ವಲ್ಪ ಫ್ರೀ ಅಂತ ಹೇಳ್ಬೋದು, ಯಾಕಂದ್ರೆ ಅಡುಗೆ ಕೆಲಸ ಇಲ್ಲ. ಎಲ್ಲ ಲೇಡೀಸ್ಗೂ ಅಷ್ಟ, ಡೈಲಿ ಅಡುಗೆ ಮಾಡಿ ಮಾಡಿ ಬೋರ್ ಆಗಿರ್ತೈತಿ. ಒನ್ ಟೈಮ್ ಸ್ಕಿಪ್ ಆದ್ರೆ ಹಬ್ಬ, ಇವತ್ತೊಂದು ದಿವಸ ರೆಸ್ಟಪ್ಪ ಅನ್ನಿಸ್ತತಿ. ಸೊ ಮತ್ತು ಬೆಳಗ್ಗೆನ ನಾನು ವ್ಲಾಗ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡು, ಬಟ್ ಆಗಲಿಲ್ಲ. ಯಾಕಂದ್ರೆ ಏನೇ ಮಾಡಿದರೂ ನಾನೇ ಒದ್ದಾಡಬೇಕು, ನನಗೇನು ಯಾರೂ ಕ್ಯಾಮ್ರಾಮ್ಯಾನ್ ಆ ಥರ ಯಾರೂ ಹೆಲ್ಪ್ ಮಾಡೋಂಗಿಲ್ಲ. ನಮ್ಮ ಮನೆಯವರೇ ಆಗಲಿ, ವಿಡಿಯೋ ಮಾಡುವಾಗ ನೀನು ಏನಾದರೂ ಮಾಡು, ನಾನು ವಿಡಿಯೋ ಮಾಡ್ತೇನೆ ಅನ್ನೋ ಥರ ಅವರಿಲ್ಲ. ಯಾಕಂದರೆ ಅವ್ರ ಕೆಲಸದೊಳಗೆ ಅವ್ರು ಬ್ಯುಸಿ ಇರ್ತಾರೆ, ಮತ್ತು ಹುಡುಗರು ಅಷ್ಟೇ, ಅವರು ಓದೋರೊಳಗೆ ಅವ್ರು ಬ್ಯುಸಿ ಇರ್ತಾರೆ. ಅವ್ರನ್ನ ಓದ್ಸೋದು ಬಿಟ್ಟು ನನಗೆ ಹೆಲ್ಪ್ ಮಾಡು ಅಂತ ನನಗೂ ಸರಿ ಅನಿಸೋದಿಲ್ಲ, ಯಾಕಂದ್ರೆ ಅವರು ಓದೋದು ಇಂಪಾರ್ಟೆಂಟು. ಹಾಗಾಗಿ ಈಗ ಫ್ರೀ ಆದ್ನಿ, ಈಗ ನಾನು ವ್ಲಾಗ್ನ ಶುರು ಮಾಡ್ತೇನೆ. ಇವತ್ತಿನ ದಿನ ಹೆಂಗೆ ಇರ್ತೈತಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ. ಈಗ ಪೂಜೆನೂ ಆಗೈತಿ, ಹೆಂಗಾಗೈತಿ ಅಂತ ತೋರಿಸ್ತೇನೆ. ನನಗಂತೂ ಭಾಳ ಖುಷಿ, ಪೂಜೆ ಆದಮೇಲೆ ಒಂದು ರೌಂಡ್ ಕುತ್ಕೊಂಡು ನೋಡ್ತೇನೆ. ಮತ್ತೇನಂದರೆ ನನಗೆ ಅಷ್ಟೊಂದೇನು ದೇವ್ರ ಮಂತ್ರ ಎಲ್ಲ ಬರೋಂಗಿಲ್ಲ. ಪೂಜೆ ಮಾಡಬೇಕಾದ್ರೆ ಒಂದು ಮೊಬೈಲ್ ಇಟ್ಬಿಡ್ತೇನೆ, ಲಕ್ಷ್ಮೀ ಸಾಂಗ್ಸ್ ಆಗಲಿ, ಸಹಸ್ರನಾಮ ಆಗಲಿ, ಈ ಥರ ಹಾಕಿ ಪೂಜೆ ಮಾಡಿರ್ತೇನೆ. ಅದು ಪೂಜೆ ಎಲ್ಲ ಆಗೈತೆ ನೋಡಿರಿ, ಬೇಗ ಬೇಗ ಪೂಜೆ ಮಾಡೇನಿ ಇವತ್ತು. ಮತ್ತೊಬ್ಬರು ನನಗೆ ಲಾಸ್ಟ್ ವ್ಲಾಗ್ ಒಳಗೆ ಹೇಳಿದ್ದು, ದೇವ್ರ ಮುಂದೆ ರಂಗೋಲಿ ಹಾಕ್ರಿ ಅಂತ. ಇಲ್ಲಿ ಫ್ರಂಟ್ ಒಳಗೆ ಇಷ್ಟು ಜಾಗ ಬರ್ತೈತಿ, ಸೊ ಸ್ಮಾಲ್ ರಂಗೋಲಿ ಹಾಕ್ಯನಷ್ಟೇ ನಾನು. ನೋಡ್ರಿ ಈ ಥರ ಆಗೈತೆ ಪೂಜೆ. ಇಷ್ಟ ಅಂದ್ರೂ ನನಗೆ ಒಂದೆರಡು ತಾಸಂತೂ ಬೇಕು ಪೂಜೆ ಕೆಲಸ ಎಲ್ಲ ಮುಗಿಯೋಕೆ. ಎಲ್ಲ ತೊಳೆದು ಒರೆಸಿ ನಾನು ಫುಲ್ ಟೈಲ್ಸ್ ಎಲ್ಲ ಒರೆಸ್ತೇನೆ, ಯಾಕಂದ್ರೆ ಉದ್ಕಡ್ಡಿ ಎಲ್ಲ ಹಚ್ತೇವಲ್ಲ ಒಳಗಡೆ, ವೈಟ್ ಕಲರ್ ಟೈಲ್ಸು ಕಪ್ಪಾಗ್ತೈತೆ ಅಂಥೇಳಿ ವಾರಕ್ಕೊಂದು ಸರಿ ಟೈಲ್ಸ್ನೂ ನಾನು ಕ್ಲೀನಾಗಿ ಒರೆಸ್ಕೊಂಡಿರ್ತೇನೆ. ಆಗ ಫಂಕ್ಷನ್ ಹೋಗೋಕೆ ನಾನು ಸೀರೆನ ಇಸ್ತ್ರಿ ಮಾಡ್ಕೊಳತ್ತಿದ್ದೆ. ಮೇನ್ ಏನಂದರೆ ನಾನು ಯಾವುದೋ ಫಂಕ್ಷನ್ಗೆ ಹೋಗೋಕ್ಕಿಂತ ಮುಂಚೆ ನೀರಿಗೆ ಎಲ್ಲ ನಾನು ಉಟ್ಕೊಳ್ಳೋಕ್ಕಿಂತ ಮುಂಚೆನೇ ಎಲ್ಲ ಐರನ್ ಮಾಡಿಟ್ಬಿಡ್ತೀನಿ. ಒಂದೊಂದು ಸಾರಿ ಟೈಮ್ ಇರೋದಿಲ್ಲ, ಪ್ಲ್ಯಾನಿಂಗ್ ಇರೋಂಗಿಲ್ಲ, ಅಂಥ ಟೈಮ್ದಾಗ ಅಷ್ಟು ಮಿಸ್ ಆಗ್ತತಿ. ನೀರಿಗೆ ಎಲ್ಲ ಬೇಗ ಬೇಗ ಮಾಡಿ ಇಸ್ತ್ರಿ ಮಾಡಿಟ್ಬಿಟ್ರೆ ಪರ್ಫೆಕ್ಟಾಗಿ ಕುಂತ್ಬಿಡ್ತಾವೆ, ಆಮೇಲೆ ಉಟ್ಕೊಳ್ಳೋ ಟೈಮ್ನಾಗ ಟೆನ್ಷನ್ ಇರೋಂಗಿಲ್ಲ. ಒಂದೇ ಸಾರಿ ಉಟ್ಕೊಳ್ಳುವಾಗ ನೀರಿಗೆಲ್ಲ ಸರಿಯಾಗಿನೂ ಕೂತ್ಕೊಳ್ಳೋದಿಲ್ಲ, ಮತ್ತು ಯಾರಾದರೂ ಲೇಡೀಸ್ ಸ್ವಲ್ಪ ಹೆಲ್ಪ್ ಇದ್ದರೆ ಅವ್ರು ನೀರಿಗೆ ಸರಿಯಾಗಿ ಅವ್ರ ಕಡೆಯಿಂದ ಸರಿ ಮಾಡಿಸ್ಕೋಬೋದು. ಒಬ್ಬೊಬ್ಬರ ಉಟ್ಕೊಳ್ಳುವಾಗ ಸ್ವಲ್ಪ ಈ ಥರ ಮಾಡ್ಕೊಂಡ್ಬಿಟ್ರೆ ಪ್ರಿಪೇರು ಪರ್ಫೆಕ್ಟಾಗಿ ಸೀರೆ ಕೂತ್ಕೋತತಿ. ನಾನು ಈ ಥರ ಒಂದು ಸಾರಿ ಉಟ್ಕೊಂಡು ನೋಡ್ತೇನೆ, ಸೀರೆ ಸೆರಗು ಎಲ್ಲಿಂದ ಬಿಡಬೇಕು ಮತ್ತು ಈ ಥರ ಫ್ರಂಟ್ ನೀರಿಗೆ ಎಷ್ಟು ತೊಗೋಬೇಕಂತ ಅಳತೆ ಮಾಡಿ ಇಟ್ಕೊಂಡು ಆಮೇಲೆ ನಾನು ಇಸ್ತ್ರಿ ಮಾಡ್ಕೊಂಡಿರ್ತೇನೆ. ಇಷ್ಟು ಮಾಡಿಟ್ಬಿಟ್ರೆ ಒಂದು 99% ಕೆಲಸನ ಮುಗ್ದಂಗೆ. ಕೆಲವೊಂದು ಸರಿ ಟೈಮ್ ಇದ್ದರೆ ಹಿಂದಿನ ದಿನ ನೈಟ್ನು ಈ ಥರ ನಾನು ನೆರಿಗೆ ಮಾಡಿ ಇಸ್ತ್ರಿ ಮಾಡಿ ಇಟ್ಬಿಟ್ಟಿರ್ತೇನೆ. ಕೆಲವೊಬ್ಬರು ಹೇರ್ ಸ್ಟ್ರೇಟ್ನರ್ ಇರ್ತೈತಲ್ಲ, ಅದರಿಂದನೂ ಮಾಡಿಟ್ಟಿರ್ತಾರೋ. ನೋಡ್ರಿ ಈಗ ಫೈನಲ್ ಆಗಿ ಉಟ್ಕೊಂಡಾಯಿತು, ರೆಡಿ ಆದಂಗೆ ಅನಿಸ್ಲಿಲ್ಲ, ಜಾಸ್ತಿ ಟೈಮು ತೊಗೊಳ್ಳಿಲ್ಲ ನಾನು. ಎಷ್ಟು ಪರ್ಫೆಕ್ಟಾಗಿ ಕುತ್ಕೊಂಡದ ಸೀರೆ ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು. ಸೊ ಫೈನಲ್ ಆಗಿ ನೋಡ್ರಿ ರೆಡಿ ಆದ್ನಿ. ಮೊದಲೇ ನಾನು ಎಲ್ಲ ಐರನ್ ಮಾಡಿಟ್ಟಿದ್ನೆಲ್ಲ ಏನು ಕೆಲಸ ಅನಿಸ್ಲಿಲ್ಲ, ಪಟ್ಟ ಅಂತ ರೆಡಿ ಆಗಿಬಿಟ್ನಿ ನೋಡ್ರಿ, ಅಷ್ಟು ಪರ್ಫೆಕ್ಟಾಗಿ ಕೂತೈತಿ. ಇಲ್ಲ ಅಂದ್ರೆ ಉಟ್ಕೊಂಡ ಮೇಲೆ ನೀರಿಗೆ ಜೋಡ್ಸಕ್ಕೆ ಯಾರಾದರೂ ಒಬ್ಬರು ಲೇಡೀಸ್ ಇದ್ರೆ ಅದು ಚಲೋ ಅನಿಸ್ತತಿ. ನನಗೆ ಆ ಟೈಮ್ನಾಗ ಅನಿಸ್ತಿರ್ತೈತೆ ಅಯ್ಯೋ ಇದನ್ನು ಮೊದಲ ಇಸ್ತ್ರಿ ಮಾಡಬೇಕಾಗಿತ್ತು ಅಂತೇಳಿ. ಇವತ್ತು ಬೇಗನೆ ಪೂಜೆನೂ ಮುಗಿದಿತ್ತು, ಫ್ರೀನೂ ಇದ್ನಿ, ಹಾಗಾಗಿ ಎಲ್ಲ ಇಸ್ತ್ರಿ ಮಾಡಿಟ್ಬಿಟ್ಟಿದ್ವಿ. ಮತ್ತು ನೋಡಿ ಎಷ್ಟು ಚೆಂದ ಕೂತ್ಕೊಂಡವು ನೀರಿಗೆ ಸೀರೆದು, ಇಲ್ಲಿ ಸರಗ್ದು ಪರ್ಫೆಕ್ಟಾಗಿ ಕೂತ್ಕೊಂಡವು. ಜಸ್ಟ್ ಒಂದು 5 ನಿಮಿಷದಾಗ ಉಟ್ಕೊಳ್ಳಿಲ್ಲ ನಾನು, ಅಷ್ಟು ಬೇಗ ಉಟ್ಕೊಂಡೆ. ಅದ್ರ ಜೊತೆ ಏನಪ್ಪ ಅಂದರೆ ಇದು ನನ್ನ ಫೇವ್ರೆಟ್ ಸೀರೆ, ಹಸಿರು ಕಲರು, ಉಟ್ಕೊಂಡಾಗ ಎಲ್ಲರೂ ಅಂತಿರ್ತಾರೆ ಚಲೋ ಕಲರ್ದತ್ತೆ ಅಂತೇಳಿ. ಮತ್ತು ಹೆಂಗೂ ಈಗ ಉರಿಗೆ ಹೋಗಾಕಿದ್ದಾನಲ್ಲ, ಅವಾಗ ಒಂದೆರಡು ಎಳ್ಕಲ್ ಸೀರೆ ತೊಗೊಂಬರ್ಬೇಕು ಅಂದ್ಕೊಂಡೇನೆ. ಮೇನ್ ಏನಂದರೆ ಇದು ಕಾಂಟ್ರಾಸ್ಟ್ ಬ್ಲೌಸ್ ಬಂದಿತ್ತಲ್ಲ, ಹಾಗಾಗಿ ಇನ್ನೂ ಎದ್ದು ಕಾಣ್ತತಿ. ಸೇಮ್ ಇದೇ ಥರ ಬ್ಲೌಸ್ ಬಂದಿದ್ರೆ ಒಂಥರ ಸೇಮ್ ಅನಿಸ್ಬಿಡೋದು, ಅಷ್ಟು ಏನು ಎದ್ದು ಅನಿಸ್ತಿರ್ಲಿಲ್ಲ, ಎದ್ದು ಕಾಣಿಸ್ತಿರ್ಲಿಲ್ಲ. ಸೊ ಕಾಂಟ್ರಾಸ್ಟ್ ಬಂದಿರೋದ್ರಿಂದ ಭಾಳ ಚಂದ ಅನಿಸ್ತತಿ. ಇದನ್ನು ನಾನು ಉಟ್ಕೊಂಡ ಮೇಲೇ ಒಂದು 2-3 ಫ್ರೆಂಡ್ಸ್ಗೆ ಇದೇ ಸೇಮ್ ತಂದು ಕೊಟ್ಟೇನಿ. ಬಟ್ ಕೆಲವೊಬ್ಬರಿಗೆ ಈ ಥರ ಕಾಂಟ್ರಾಸ್ಟ್ ಬ್ಲೌಸ್ ಬರಲಿಲ್ಲ, ಸೇಮ್ ರನ್ನಿಂಗ್ ಬಂತು. ಒಬ್ರಿಗೆ ಮಾತ್ರ ನಾನು ಕಾಂಟ್ರಾಸ್ಟ್ ಬ್ಲೌಸ್ ಈ ಥರ ಒಂದು ಪೀಸ್ ಸಿಕ್ತು, ಒಂದು ಸೀರೆ ತಂದು ಕೊಟ್ಟಿದ್ವಿ. ಇನ್ನಿಬ್ರಿಗೆ ಮಾತ್ರ ಅಷ್ಟು
ಈ ಥರ ಬರಲಿಲ್ಲ, ಯಾಕಂದರೆ ಒಂದು ಸಾರಿ ಬಂದಿರುವಂಥ ಸೀರೆ ಇನ್ನೊಂದು ಸಾರಿ ಅವು ಸಿಗಂಗಿಲ್ಲ. ಇದನ್ನು ಉಟ್ಕೊಂಡಾಗೆಲ್ಲ ಒಂಥರ ಖುಷಿ ಅನಿಸ್ತದೆ ನನಗೂ, ಯಾಕಂದ್ರೆ ಕೆಲವೊಂದು ಸೀರೆ ಉಟ್ಕೊಂಡ್ರೆ ನೀರಿಗೆ ಸರಿಯಾಗಿ ಕುತ್ಕೊಳ್ಳಂಗಿಲ್ಲ, ಉಟ್ಕೊಳಂಗೆ ಅನಿಸ್ತಾವೆ. ಬಟ್ ಇದು ನಾ ಹೆಂಗೆ ಹೇಳ್ತೇನೆ ಹಂಗೆ ಕೇಳ್ತತಿ, ಹಾಗಾಗಿ ಖುಷಿ ಅನಿಸ್ತೈತಿ ಉಟ್ಕೊಂಡಾಗ, ಮತ್ತು ಕಂಫರ್ಟೇಬಲ್ ಅನಿಸ್ತತಿ. ಮೊನ್ನೆ ಮೊನ್ನೆ ನಾನು ರೀಸೆಂಟಾಗಿ ಸಂಕ್ರಾಂತಿ ಹಬ್ಬಕ್ಕೆ ಉಟ್ಕೊಂಡಿದ್ದು, ಮೊನ್ನೆ ಒಂದು ಫಂಕ್ಷನ್ ಉಟ್ಕೊಂಡಿದ್ದು ನಾನು ತೋರಿಸಿದ್ದೆ ನಿಮ್ಗೆ ಎಷ್ಟು ಉಟ್ಕೊಳಂಗೆ ಅನ್ಸತ್ತಿತ್ತು. ಬಟ್ ಇದು ಮಾತ್ರ ಫಂಕ್ಷನ್ಗೆ ಹೋಗಿ ಬಂದ್ರೂ ಹಿಂಗೆ ಇರ್ತದೆ ಸೀರೆ, ಹಂಗಾಗಿ ಖುಷಿ ಅನಿಸುತ್ತೆ ನೋಡಿರಿ. ಈಗ ಆಲ್ರೆಡಿ ನನ್ನ ಕಡೆ ಒಂದು ನಾಲ್ಕೈದು ಅದಾವು ಇಳ್ಕಲ್ ಸೀರೆ, ಬಟ್ ಅವೆಲ್ಲ ರನ್ನಿಂಗ್ ಬ್ಲೌಸ್ ಬಂದಾವೆ, ಹಂಗಾಗಿ ನನಗೇನು ಅಷ್ಟು ಚಂದ ಅನ್ಸಂಗಿಲ್ಲ. ಇದನ್ನು ತೊಗೊಂಡ್ಮೇಲಂತೂ ಅವು ಅಷ್ಟು ಇಂಟ್ರೆಸ್ಟ್ ಇಲ್ಲಂಗೆ, ಇದು ಭಾಳ ಇಷ್ಟ ಆಗಿಬಿಟ್ಟತಿ. ನೋಡ್ಬೇಕು ಈ ಸಾರಿ ಲೇಟೆಸ್ಟಾಗಿ ಬಂದಿರೋ ಒಂದೆರಡು ಇಳ್ಕಲ್ ಸೀರೆ ತರಬೇಕು ಅಂತ ಅಂದ್ಕೊಂಡೇನಿ. ಇವತ್ತು ಶುಕ್ರವಾರ ಅಲ್ಲ, ನಮ್ಮ ಮನೆಯವರು ಬೆಳಿಗ್ಗೆ ಬೆಳಿಗ್ಗೆ ಪೂಜೆಗೆ ಹೂ ತರಕ್ಕಂತೇಳಿ ಕಳಿಸಿದ್ನಿ. ಅವಾಗ ನಾನು ನನಗೋಸ್ಕರ ಮಲ್ಲಿಗೆ ಹೂ ತೊಗೊಂಡ್ಬಾ ಅಂತ ಹೇಳಿದ್ನಿ. ಶುಕ್ರವಾರಕ್ಕೆ ಒಂದು ಸಾರಿ ಮನೆಯಾಗಿದ್ರೂ ಅಷ್ಟೇ, ನಾನು ಪೂಜೆ ಹೂ ಜೊತೆ ಮಲ್ಲಿಗೆ ಹೂನು ತರಕ್ಕೆ ಇರ್ತೀನಿ. ಒಂಥರ ಖುಷಿ ಅನ್ನಿಸ್ತತಿ. ಕೆಲವೊಬ್ಬರೆಲ್ಲ ಡೈಲಿ ಹೂ ಮುಡ್ಕೋತಾರೆ, ಬಟ್ ನಾನು ಶುಕ್ರವಾರಕ್ಕೆ ಒಂದು ಸಾರಿ ಮಾತ್ರ ತರಿಸ್ಕೊಂಡು ಕಂಪಲ್ಸರಿ ಮನೆಯಾಗಿದ್ರೂ ಹೂ ಮುಡ್ಕೊಂಡಿರ್ತೇನೆ ನೋಡಿರಿ. ಎಷ್ಟು ಇವತ್ತು ಹೆಂಗೂ ಶುಕ್ರವಾರ ಇದು ಬಂದೈತಲ್ಲ ಇವತ್ತು ಫಂಕ್ಷನ್ನು, ಹಾಗಾಗಿ ಹೂನು ತರಿಸಿದ್ನಿ, ಫಂಕ್ಷನ್ಗೂ ಹಾಕ್ಕೊಂಡು ಹೋದಂಗೆ ಆಗ್ತದೆ ಅಂಥೇಳಿ. ಮತ್ತು ಸೀರೆ ಉಟ್ಕೊಂಡಾಗ ಅದು ಹೂ ಹಾಕ್ಕೊಂಡ್ರೆ ಅದೊಂದು ಕಳೆನೇ ಬೇರೆ ಅಂತ ಹೇಳ್ಬೋದು ನೋಡ್ರಿ. ಈ ಥರ ಕಾಣತ್ತೆ ಹೂವು. ಕೆಲವೊಬ್ಬರೆಲ್ಲ ನನಗೆ ಕಮೆಂಟ್ ಮಾಡ್ತಿರ್ತಾರೆ, ನೀವು ಶಾರ್ಟ್ ಹೇರ್ ಮಾಡಿಸ್ರಿ ಚಲೋ ಕಾಣ್ತದೆ ನಿಮ್ಗಂತ. ಬಟ್ ನನಗೆ ಈ ಥರ ಹೂ ಹಾಕ್ಕೊಂಡಾಗ ಕೂದಲು ಉದ್ದ ಇದ್ರೆ ಚಂದ ಅನಿಸುತ್ತೆ. ಈಗ ನಾನು ಶಾರ್ಟ್ ಮಾಡಿಸ್ಬಿಟ್ರೆ ಅದು ಹೂ ಹಾಕ್ಕೊಂಡ್ರು ಅಷ್ಟು ಚಂದ ಅನಿಸಂಗಿಲ್ಲ. ಆ ರೀಸನ್ಗೆ ನಾನು ಹೇರ್ಸ್ನ ಶಾರ್ಟ್ ಮಾಡಿಲ್ಲ ನೋಡಿರಿ. ಟ್ರೆಡಿಷ್ನಲ್ ಲುಕ್, ನನಗೆ ಸೀರೆ ಉಟ್ಕೊಂಡ್ರೆ ಟ್ರೆಡಿಷ್ನಲಾಗೆ ರೆಡಿ ಆಗಬೇಕು, ಡ್ರೆಸ್ ಹಾಕ್ಕೊಂಡ್ರೆ ಅದೇ ಥರ ರೆಡಿ ಆಗಬೇಕು, ಅದೊಂದು ಭಾಳ ಇಷ್ಟ ನನಗೆ. ಇದನ್ನು ಆಲ್ರೆಡಿ ನಾನು ಒಂದು ಸಾರಿ ಹೇಳಿದ್ದೆ ನಿಮ್ಗೆ ನೋಡಿರಿ. ಫೈನಲಾಗಿ ಈ ಥರ ರೆಡಿ ಆಗೇನಿ. ಮತ್ತು ಗೃಹ ಪ್ರವೇಶ ಇರೋದೂ ಅಷ್ಟೇ, ಏನು ದೂರ ಇಲ್ಲ, ನಮ್ಮ ಮನೆ ಹತ್ರನೇ. ಇಲ್ಲೇ ನೇಬರ್ ಅವರು, ನಮ್ಮ ಮನೆಯವ್ರಿಗೆ ಫ್ರೆಂಡ್ ಕೂಡ, ಅವರು ತುಂಬ ಹೇಳಿದರು, ಹಂಗಾಗಿ ಆ ಕಡೆ ಹೋಗ್ಬೇಕು ನೋಡಿರಿ. ಹಂಗೆ ನನ್ನ ತಾಳಿ ಬಗ್ಗೆ ತುಂಬ ಜನ ಕೇಳ್ತಿರ್ತೀರಿ, ಎಷ್ಟು ಗ್ರಾಮ್ ಐತಿ, ಯಾವಾಗ ತೊಗೊಂಡಿರಿ, ಇದೇ ಥರ ಡಿಸೈನ್ ಐತಿ ಹೇಳ್ರಿ ಅಂಥೇಳಿ. ನೆಕ್ಸ್ಟ್ ಯಾವಾಗಲಾದರೂ ಒಂದು ಬ್ಲಾಗ್ ಒಳಗೆ ನಾನು ಡೀಟೇಲಾಗಿ ನನ್ನ ತಾಳಿ ಸರದ ಬಗ್ಗೆ ಹೇಳ್ತೇನೆ. ನೋಡ್ರಿ ಈಗ ಒಂದು ಗಂಟೆ ಆಗೈತಿ, ಇಲ್ಲೇ ಐತೆ ಅಂದ್ಕೊಂಡು ಅಷ್ಟು ಬೇಗ ಏನು ರೆಡಿ ಆಗಲಿಲ್ಲ, ಆದರೂ ಒಂದು ಗಂಟೆ ಆಗೈತೆ. ಒಂದು ಗಂಟೆಗೆ ಹೋಗೂ ಅಂತಾನೆ ಲೇಟಾಗಿ ರೆಡಿ ಆಗಿದ್ದು, ಬಟ್ ಇನ್ನೊಂದು 5-10 ನಿಮಿಷದಾಗ ಹೋಗಬೇಕು, ಯಾಕಂದ್ರೆ ನಮ್ಮ ಮನೆಯವ್ರು ಇಲ್ಲೆಲ್ಲ ಹೋಗಿದ್ದಾರೆ, ಬರ್ತೇನಂಥೇಳಿ ಅವ್ರಿಗೋಸ್ಕರ ವೇಟ್ ಮಾಡ್ತೇನೆ. ಕೆಲವೊಮ್ಮೆ ಅವ್ರಿಗೆ ಟೈಮ್ ಇರೋದಿಲ್ಲ, ನಾನು ರೆಡಿ ಆಗ್ತಿರ್ತೇನೆ. ಇವತ್ತು ನಾನು ರೆಡಿ ಆಗೇನಿ, ಅವರಿಲ್ಲ, ಹಿಂಗೆ ಆಗ್ತಿರ್ತಾವೆ ನೋಡಿರಿ. ಆದರೂ ಟೆನ್ಷನ್ ಬೇಡಪ್ಪ, ಅವರು ಪ್ರತಿ ಸಾರಿ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಿರ್ತಾರೋ, ರೆಡಿ ಆಗಿ ಕೂತ್ರೆ ಟೆನ್ಷನ್ ಇರೋದಿಲ್ಲ ಅಂದ್ಕೊಂಡು ಬೇಗ ಬೇಗ ರೆಡಿ ಆಗಿಬಿಟ್ನಿ. ಇನ್ನು ಆರಾಮಾಗಿ ಕೂತ್ಕೋಬೋದು, ಏನೂ ಟೆನ್ಷನ್ ಇರೋದಿಲ್ಲ. ಆ ಗಡಿ ಬಿಡಿ ಒಳಗೆ ಎಷ್ಟು ಟೆನ್ಷನ್ ಆಗ್ತಿರ್ತೈತೆ ಅಂದರೆ ಸೀರೆ ಹೆಂಗೆ ಹೆಂಗೆ ಉಟ್ಕೊಂಡು ಹೋಗ್ಬಿಟ್ಟಿರ್ತೇನೆ, ಟೈಮೂ ಇತ್ತು, ಹಾಗಾಗಿ ಬೇಗ ಚೆನ್ನಾಗಿ ರೆಡಿ ಆಗೇನಿ. ನೋಡಿರಿ ಇದು ಚಿಂಟುಂದು ಪೋರ್ಷನ್ ಕೊಟ್ಟಾರ ಆಲ್ರೆಡಿ ನೋಡಿರಿ, ಎಷ್ಟು ಅಂತ ಕೊಟ್ಟಾರಂದ್ರೆ ಎಲ್ಲ ಪೋರ್ಷನ್ ವಾಟ್ಸಪ್ ಮಾಡಿದ್ರು, ನಾನು ಪ್ರಿಂಟ್ ತೆಗೆದು ಇಟ್ಕೊಂಡೇನಿ. ಯಾಕಂದ್ರೆ ಇನ್ನು ಡೇಟ್ ಕೊಟ್ಟಿಲ್ಲ, ಬಟ್ ಪೋರ್ಷನ್ ಕೊಟ್ಟಾರಷ್ಟೇ. ಹಾಗಾಗಿ ಡೈಲಿ ಒಂದು 4-4 ಲೆಸನ್ ಓದಿಸೋನು ಅಂದ್ಕೊಂಡೇನಿ, ಟೆನ್ಷನ್ ಇಲ್ಲ. ಯಾಕಂದ್ರೆ ಫಸ್ಟ್ ಆಲ್ರೆಡಿ ಟೆಸ್ಟ್ ಒಳಗೆ ಅವನಿಗೆ ಓದಿದ್ದು ಅದಾವು, ಇನ್ನೇನಿಲ್ಲ, ಎಕ್ಸ್ಟ್ರಾ ಒಂದು ಸ್ವಲ್ಪ ರಿವಿಷನ್ ಮಾಡಿಸ್ಬೇಕಷ್ಟ. ಹಂಗೆ ನಾವು ಗೃಹ ಪ್ರವೇಶಕ್ಕೆ ಹೊರಟಿರೋ ಮನೆ ನಮ್ಮ ಮನೆ ಹತ್ರನೇ ಇತ್ತಲ್ಲ, ಹಾಗಾಗಿ ನಡ್ಕೊಂಡೇ ಹೊರಟಿದ್ವಿ. ನಾವು ಫಂಕ್ಷನ್ಗೆ ಹೊಂಟೇವಿ ಅಂತ ಚಿಂಟುಗೆ ಗೊತ್ತಾಗಿತ್ತು, ಹಾಗಾಗಿ ನಾನು ಸ್ಕೂಲಿಗೆ ಹೋಗೋದಿಲ್ಲ, ಇವತ್ತೊಂದು ದಿವಸ ರೆಸ್ಟ್ ಮಾಡ್ತೇನೆ, ನಾನು ಬರ್ತೇನೆ ಅನ್ನತ್ತಿದ್ದ. ಇಲ್ಲ ನಾಳೆ ಸ್ಯಾಟರ್ಡೆ ಐತಿ, ನಿನಗೆ ಹಾಫ್ ಡೇನ ಹೆಂಗೂ ನಿನ್ನ ಮನೆಯಾಗ ಇರ್ತಿ, ಇವತ್ತು ಹೋಗು ಸ್ಕೂಲ್ಗೆ ಅಂಥೇಳಿ ಕಳಿಸ್ಕೊಟ್ವಿ. ಅದಾದಮೇಲೆ ಗೃಹ ಪ್ರವೇಶಕ್ಕೇನು ಬಂದ್ವಲ್ಲ ನೋಡಿರಿ, ಮನೆ ಹಿಂಗೈತಿ. ಫಸ್ಟ್ ಫ್ಲೋರ್ ಒಳಗೆ ಅವರು ಇರೋ ಥರ ಮಾಡ್ಕೊಂಡರು, ಇದು ದೇವ್ರ ಮನೆ. ಪೂಜೆ ಎಲ್ಲ ಭಾಳ ಚಂದ ಮಾಡಿದರು ನೋಡಿರಿ, ಇಲ್ಲೇ ನಿಮ್ಗೆ ಗೊತ್ತಾಗತ್ತಿರ್ಬೋದು. ಮತ್ತು ಕಿಚನ್ ನೋಡಿರಿ ಈ ಥರ ಬಂದತಿ, ಹೊಸ ಫಿಟ್ಟಿಂಗ್ಸ್ ಎಲ್ಲ, ಹಾಗಾಗಿ ಇನ್ನೂ ಮೇಲ್ಗಡೆದು ಕವರ್ ಎಲ್ಲ ಇನ್ನೂ ತೆಗ್ದಿರಲಿಲ್ಲ ನೋಡಿರಿ, ಹಂಗೆ ಇತ್ತು ಹೊಸ ಹೊಸವೆಲ್ಲ. ಇದು ಸೆಕೆಂಡ್ ಫ್ಲೋರ್ದು, ಜಸ್ಟ್ ಗಂಡ ಹೆಂಡತಿ ಇರೋ ಥರ ಐತ್ರಿ ಇದು ಮನೆ. ಎಂಟ್ರಿ ಆದ ತಕ್ಷಣ ಇದು ಕಿಚನ್ನು,
ಬ್ಯಾಚುಲರ್ಸ್ಗೆ ಇಲ್ಲ ಅಂದ್ರೆ ಈಗೀಗ ಮದುವೆ ಆಗಿರ್ತಾರೋ, ಗಂಡ ಹೆಂಡತಿ ಜಾಬ್ ಮಾಡ್ತಿರ್ತಾರೋ ಅಂಥವ್ರಿಗೆ ಪರ್ಫೆಕ್ಟ್ ಆಗಿತ್ತು ಈ ಮನೆ. ಫುಲ್ ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಒಳಗಿರೋ ಮನೆ ಇದು. ಕಿಚನ್ ಆದಮೇಲೆ ಇಲ್ಲಿ ಒಂದು ಬೆಡ್ರೂಮು, ಮತ್ತು ಇಲ್ಲೆಲ್ಲ ಕಬರ್ಡ್ ಮಾಡಿದ್ದಾರೆ ನೋಡಿರಿ. ಮತ್ತು ಗಾಳಿ ಬೆಳಕಿಗೆಲ್ಲ ಕಿಟಕಿ ದೊಡ್ಡ ದೊಡ್ಡದಾಗಿ ಬಿಟ್ಟಿದ್ದರು ನೋಡಿರಿ. ಇಲ್ಲೇ ಕಬರ್ಡ್ಸ್ ಕೂಡ ಆರಾಮಾಗಿ ಬ್ಯಾಚುಲರ್ಸ್ಗಾಗಲಿ ಅಥವಾ ಈ ಫ್ಯಾಮಿಲಿ ಇರ್ತೈತಲ್ಲ ಹೊಸದಾಗಿ ಮದುವೆ ಆಗಿರೋ ಗಂಡ ಹೆಂಡತಿಗೆ ಕರೆಕ್ಟಾಗಿ ಸೂಟ್ ಆಗುವಂಥ ಮನೆ ಇದು. ಅದಾದಮೇಲೆ ಗ್ರೌಂಡ್ ಫ್ಲೋರ್ ಒಳಗೂ ಅಷ್ಟೇ ಬಾಡಿಗೆ ಕೊಡೋ ಥರ ಮಾಡಿದ್ರು. ಭಾಳ ದೊಡ್ಡದಿಲ್ಲ, ಅಲ್ಲೂ ಕೂಡ ಬ್ಯಾಚುಲರ್ಸು ಅಥವಾ ಗಂಡ ಹೆಂಡತಿಗಿರುವಷ್ಟು ದೊಡ್ಡದಾಗಿರೋ ಮನೆ. ಸ್ಮಾಲ್ ಒಂದು ಹಾಲು, ಅಲ್ಲೇ ಒಂದು ಕಿಚನ್ ಮಾಡಿದಾರು ನೋಡಿರಿ. ಕಿಚನ್ ಇಷ್ಟ ಐತಿ. ಮತ್ತು ಈ ಕಡೆ ಬೆಡ್ರೂಮು ವಿತ್ ಅಟ್ಯಾಚ್ ಬಾತ್ರೂಮ್ ಐತಿ. ಸೊ ಫ್ರೆಂಡ್ಸ್ ನೋಡ್ರಿ, ಈಗ 2 ಗಂಟೆ ಆಗೈತಿ, ಜಸ್ಟ್ ಬನ್ನಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಐತಿ. ನಮ್ಮ ಮನೆ ಹತ್ರನೇ ಐತಲ್ಲ, ಹಂಗಾಗಿ ನಡ್ಕೊಂಡು ಹೋಗಿದ್ದೆ. ಡೈಲಿ ಮನೆಯಾಗಿರ್ತಾನಲ್ಲ, ಹಾಗಾಗಿ ಒಂಚೂರು ಗೊತ್ತಾಗೋದಿಲ್ಲ ಬಿಸಿಲು ಎಷ್ಟೈತೆ ಅಂತೇಳಿ. ನಮ್ಮ ಮನೆಯವ್ರು ಯಾವಾಗಲೂ ಹೇಳೋರು ಹೊರಗಡೆಯಿಂದ ಬಂದಾಗೆಲ್ಲ, ಬಿಸಿಲು ಎಷ್ಟೊಂದೈತಿ ಎಷ್ಟೊಂದೈತೆ ಅಂತ. ಇಷ್ಟೇ ಹೋಗಿ ಬನ್ನಿ, ಎಷ್ಟು ಬಿಸಿಲು ಅನ್ಸತ್ತಿತ್ತು. ಬ್ಯಾಸ್ಗೆ ಶುರು ಆಗತ್ತೈತೆ ಅಂತ ಅನ್ಸೋದು ನನಗೆ. ಚಳಿ ಅಂತೂ ಫುಲ್ ಕಮ್ಮಿ ಆಗೈತಿ. ನನಗೆ ಅಲ್ಲಿ ಊಟ ಎಲ್ಲ ಮಾಡುವಾಗ ವೀಡಿಯೋ ಕ್ಲಿಪ್ ಏನು ತೊಗೊಳೋಕ್ಕಾಗಲಿಲ್ಲ, ಯಾಕಂದರೆ ಅಷ್ಟು ಕಂಫರ್ಟೇಬಲ್ ಅನಿಸೋದಿಲ್ಲ. ಸೊ ಎಷ್ಟು ಸಾಧ್ಯ ಆಗ್ತದಲ್ಲ ಅಷ್ಟು ಸ್ಮಾಲ್ ಸ್ಮಾಲ್ ಕ್ಲಿಪ್ಸ್ ತೊಗೊಂಡು ಬಂದೇನೆ. ಇನ್ನೇನಿಲ್ಲ, ಮೊನ್ನೆಯಿಂದನೂ ನಾನು ಶೇಂಗಾ ಹಿಂಡಿ ಮಾಡಬೇಕಂತ ಅಂದ್ಕೊಳತ್ತಿದ್ದೆ. ಯಾಕಂದ್ರೆ ಆಲ್ರೆಡಿ ಒಂದೆರಡು ಮೂರು ಸಾರಿ ತೋರಿಸಿದ್ದೀನಿ. ಹೊಸಬ್ರು ನೋಡ್ತಿರ್ತಾರಲ್ಲ, ಅವರು ಹೇಳ್ತಿರ್ತಾರೋ ಶೇಂಗಾ ಹಿಂಡಿ ಯಾವ ರೀತಿ ಮಾಡ್ತೀರಿ ತೋರಿಸ್ಕೊಡ್ರಿ ಅಂತ. ಈಗ ಆಲ್ರೆಡಿ 1 ವಾರ ಆಯಿತು ಶೇಂಗಾ ಹಿಂಡಿ ಮಾಡಬೇಕು. ಶೇಂಗಾ ಚಟ್ನಿ ಮಾಡಿಟ್ಬಿಟ್ರೆ ಎಮರ್ಜೆನ್ಸಿಗೆ ಅದನ್ನು ತೊಗೊಂಡು, ಎಮರ್ಜೆನ್ಸಿಗಂತೂ ಭಾಳ ಯೂಸ್ ಆಗ್ತೈತಿ. ಮತ್ತು ಚಿಂಟುಗೂ ಭಾಳ ಇಷ್ಟ, ಚಟ್ನಿ ಪುಡಿ, ಮೊಸರು, ಚಪಾತಿ ಈ ಥರ ಭಾಳ ಇಷ್ಟಪಟ್ಟು ತಿಂತಾನು. ಸೊ ಈಗ ಮಾಡಿಟ್ಬಿಡಬೇಕು. ಹಂಗೆ ಸ್ಯಾರಿ ಎಲ್ಲ ಚೇಂಜ್ ಮಾಡಿದ ಆದಮೇಲೆ ನಾನು ಲೈಟಾಗಿ ಮೇಕಪ್ ಮಾಡ್ಕೊಂಡಿದ್ನಲ್ಲ, ಸೊ ಅದನ್ನು ರಿಮೂವ್ ಮಾಡಬೇಕು ಅಂದರೆ ನಾನು ಕೊಬ್ಬರಿ ಎಣ್ಣೆನ ಈ ಥರ ಮುಖಕ್ಕೆಲ್ಲ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ತೇನೆ ಚೆಂದಾಗೆ ಎಲ್ಲ ಕಡೆ. ಲಿಪ್ಸ್ಗೂ ಕೂಡ ನೋಡಿರಿ, ಈ ಥರ ಎಲ್ಲ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಕೆಲವೊಬ್ಬರು ಡೈರೆಕ್ಟಾಗಿ ಫೇಸ್ ವಾಶ್ ಮಾಡ್ಕೊಳ್ತಾರೋ, ಅದರಿಂದ ಏನಾಗ್ತೈತಿ ಕ್ರೀಮ್ ಎಲ್ಲ ನಮ್ಮ ಸ್ಕಿನ್ ಮೇಲಿರೋ ಹೋಲ್ಸ್ ಒಳಗೆ ಕೂತ್ಕೊಂಡ್ಬಿಡ್ತೈತಿ. ಸೊ ಹಾಗಾಗಿ ಈ ಥರ ಆಯಿಲಿಂದ ಮಸಾಜ್ ಮಾಡಿ ಕಾಟನ್ ಬಾಲ್ಸಿಂದ ಈ ಥರ ಎಲ್ಲ ರಿಮೂವ್ ಮಾಡಬೇಕು. ಮುಖದ ಮೇಲಿರೋ ಕ್ರೀಮ್ ಎಲ್ಲ ನೋಡಿರಿ ಎಷ್ಟು ಕ್ಲಿಯರಾಗಿ ಬರತ್ತಂತೇಳಿ. ಡೈರೆಕ್ಟಾಗಿ ಫೇಸ್ ವಾಶ್ ಮಾಡ್ಕೋಬಾರ್ದು. ಮತ್ತು ಕೆಲವೊಂದು ಕ್ರೀಮ್ ಕೂಡ ಸಿಗ್ತಾವೆ, ನಾವು ಮೇಕಪ್ ರಿಮೂವ್ ಮಾಡುವಂಥ ಕ್ರೀಮ್ ಸಿಗ್ತಾವೆ, ಅದಕ್ಕಿಂತ ಚೀಪ್ ಆ್ಯಂಡ್ ಬೆಸ್ಟಾಗಿ ಕೊಬ್ಬರಿ ಎಣ್ಣೆನ ಉಪಯೋಗಿಸಿ ಈ ಥರ ನಾವು ಮೇಕಪ್ನ ರಿಮೂವ್ ಮಾಡ್ಕೋಬೋದು. ಯಾವುದೇ ಕಾರಣಕ್ಕೂ ನೀವು ಮೇಕಪ್ನ ರಿಮೂವ್ ಮಾಡ್ಕೊಳ್ಳೋದ, ಫೇಸ್ ವಾಶ್ ಮಾಡ್ಕೊಳ್ಳೋದಾಗಲಿ ಅಥವಾ ಇವತ್ತು ಮಧ್ಯಾಹ್ನ ಮೇಕಪ್ ಮಾಡ್ಕೊಂಡಿರ್ತಾರೋ, ಮಾರನೇ ದಿವಸದವರೆಗೂ ಹಂಗೆ ಇಟ್ಕೊಂಡ್ಬಿಡ್ತಾರೆ ಕೆಲವೊಬ್ಬರೆಲ್ಲ, ಫೇಸ್ ಒಳಗೆ ಹಂಗೆ ಇರ್ತೈತಿ, ಇಲ್ಲಾಂದ್ರೆ ಸಂಜೆವರೆಗೂ ಹಂಗೆ ಇಟ್ಕೊಳ್ತಾರೋ. ಅದಕ್ಕಿಂತ ಬೇಗ ರಿಮೂವ್ ಮಾಡಬೇಕು, ಇದರಿಂದ ಸ್ಕಿನ್ ಡ್ಯಾಮೇಜ್ ಆಗಂಗಿಲ್ಲ. ಮೇಕಪ್ ಥಿಂಗ್ಸ್ ಏನಾಗಲಿ ನಮ್ಮ ಸ್ಕಿನ್ನನ್ನು ಡ್ಯಾಮೇಜ್ ಮಾಡ್ತಾವೆ. ಸೊ ನೋಡ್ರಿ, ಈಗ ನಾನು ಫೇಸ್ ವಾಶ್ ಮಾಡ್ಕೊಂಬನ್ನಿ. ಇದು ಪರ್ಫೆಕ್ಟ್ ಮೆಥಡ್ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಮೇಕಪ್ನ ಹಂಗೆ ಇಟ್ಕೊಂಡು ಗಂಟೆಗಟ್ಟಲೆ ಇರೋದು ಒಳ್ಳೆಯದಲ್ಲ. ಕೆಲವೊಂದು ಫಂಕ್ಷನ್ ಒಳಗೆ ದಿನಗಟ್ಟಲೆ ಇಟ್ಕೊಳ್ಳೋದು ಬರ್ತೈತಿ, ಅಂಥ ಟೈಮ್ನಾಗ ಅನಿವಾರ್ಯ. ಇಲ್ಲ ಅಂದರೆ ಎಷ್ಟು ಬೇಗ ಸಾಧ್ಯ ಆಗ್ತೈತಲ್ಲ ಅಷ್ಟು ಬೇಗ ಮೇಕಪ್ನ ರಿಮೂವ್ ಮಾಡಿ ಫೇಸ್ ವಾಶ್ ಮಾಡ್ಕೊಳ್ಳೋದು ಒಳ್ಳೆಯದು. ಇದರಿಂದ ನಮ್ಮ ಫೇಸ್ ಕೂಡ ಎನರ್ಜೆಟಿಕ್ ಆಗಿರ್ತೈತಿ, ಸ್ಕಿನ್ ಕೂಡ ಹಾಳಾಗೋದಿಲ್ಲ. ಹಂಗೆ ಶೇಂಗಾ ಹಿಂಡಿ ಮಾಡಬೇಕು ಅಂತ ಹೇಳತ್ತಿದ್ದೀನಿ ನೋಡಿರಿ. ಮಧ್ಯಾಹ್ನ ಫ್ರೀ ಇದ್ದೀನಿ, ಹಾಗಾಗಿ 1/2 ಕೆಜಿಯಷ್ಟು ಶೇಂಗಾನ ನಾನು ಹುರ್ಕೊಳತ್ತೇನೆ. 1/2 ಕೆಜಿ ಶೇಂಗಾ ಹಿಂಡಿ 1-15 ದಿವಸ ಬರ್ತದೆ ನೋಡಿರಿ ನಮ್ಮ ಮನೆಯಾಗ. ಯಾಕಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೆಯಾಗ, ಎಲ್ಲದಕ್ಕೂ ಅದನ್ನು ಹಚ್ಕೊಂಡು ತಿಂತಾರೋ ನೋಡಿರಿ. ಎಷ್ಟು ಹುರ್ಕೊಂಡ್ರೆ ಸಾಕು. ಈಗ ಮಿಕ್ಸಿ ಜಾರ್ಗೆ ನಾನು ಒಂದು ದೊಡ್ಡ ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸುಲಿದು ಸೇರಿಸ್ಕೊಳತ್ತೇನೆ. 15-20 ಹೆಸರು ಬೆಳ್ಳುಳ್ಳಿ ಇದಾವೆ. 1/2 ಕೆಜಿ ಶೇಂಗಾಕ್ಕೆ 1 ಚಮಚದಷ್ಟು ಜೀರಿಗೆ, ಅದಾದಮೇಲೆ 2 ಚಮಚದಷ್ಟು ಅಚ್ಚಕಾರದ ಪುಡಿ. ನಿಮಗೆ ಅಚ್ಚಕಾರದ ಪುಡಿ ಇನ್ನೂ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಶೇಂಗಾ ಎಲ್ಲ ತಣ್ಣಗೆ ಆದಮೇಲೆ ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳತ್ತೇನೆ. ಬಿಸಿ ಬಿಸಿ ಇದ್ದಾಗಲೇ ಶೇಂಗಾ ಹಿಂಡಿ ಮಾಡೋಕ್ಕೆ ಹೋದರೆ ಗಂಟು ಗಂಟಾಗ್ಬಿಡ್ತೈತೆ ರೀ ಬಿಸಿ ಕಾವಿಗೆ. ಸೊ ಈಗ ಇದನ್ನು ನಾನು ತರಿ ತರಿಯಾಗಿ ಮಿಕ್ಸಿ ಜಾರ್ ಒಳಗೆ ಪೌಡ್ರ್ ಮಾಡ್ಕೊಳತ್ತೇನೆ ನೋಡ್ರಿಗ. ಯಾವ ರೀತಿ ಬಂದತಿ ಅಂತ ತೋರಿಸತ್ತೇನೆ. ಕಲರ್ ಕೂಡ ಚಂದ ಬಂದತಿ. ನಿಮಗೆ ಇನ್ನೂ ಖಾರ ಬೇಕು ಅಂಥೇಳಿ ಇನ್ನೊಂದು ಸ್ವಲ್ಪ ಅಚ್ಚಕಾಲದ ಪುಡಿ ಸೇರಿಸಿದ್ರೆ ಇನ್ನೂ ಕಲರ್ ಚಂದ ಬರ್ತೈತಿ. ನಮ್ಮ ಮನೆಯೊಳಗೆ ಅಷ್ಟು ಖಾರ ತಿನ್ನಂಗಿಲ್ಲ, ಹಾಗಾಗಿ ನಾನು ಮೀಡಿಯಂ ಖಾರ ಸೇರಿಸೇನೆ. ಸೊ ನೋಡಿದ್ರಲ್ಲ ರೀ, ಇವತ್ತಿನ ವ್ಲಾಗು ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಸಿಗೋಣಂತ ಮತ್ತೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.